ಫ್ರೆಂಡ್ಸ್, ಟ್ರೂಕಾಲರ್ ಅಪ್ಲಿಕೇಶನ್ನ ಇಮ್ಡಿಯೇಟ್ಲಿ ಅನ್ಇನ್ಸ್ಟಾಲ್ ಮಾಡಿ. ಇದನ್ನು ನಾನು ಹೇಳ್ತಿಲ್ಲ, ದೊಡ್ಡ ದೊಡ್ಡ ಮೀಡಿಯಾ ಪಬ್ಲಿಕೇಶನ್ ವೆಬ್ಸೈಟ್ಗಳು ಹೇಳ್ತಿವೆ. ಟ್ರೂಕಾಲರ್ ಹತ್ರ ನಮ್ಮ ಡೇಟಾ ಇರುತ್ತೆ, ಇದೆಲ್ಲರಿಗೂ ಗೊತ್ತಿರೋ ವಿಷಯ. ಬಟ್ ಏನೆಲ್ಲ ಡೇಟಾ ಇರುತ್ತೆ ಗೊತ್ತಾ? ಲೊಕೇಶನ್, ಐಪಿ ಅಡ್ರೆಸ್, ಡಿವೈಸ್ ಐಡಿ, ಕಾಂಟ್ಯಾಕ್ಟ್ಸ್, ಕಾಲ್ ಡೀಟೇಲ್ಸ್, SMS, ಇನ್ನೂ ಬೇಕಷ್ಟು ನಮ್ಮ ಬಗ್ಗೆ ಇನ್ಫಾರ್ಮೇಶನ್ ಅವ್ರ ಹತ್ರ ಇರುತ್ತೆ. ಇದನ್ನೇ ಅವ್ರ ಅಫಿಷಿಯಲ್ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಏನೆಲ್ಲ ಪರ್ಮಿಷನ್ಸ್ ಕೇಳ್ತಾರೆ ಈ ಇಮೇಜಲ್ಲಿ ನೀವು ನೋಡ್ಬೋದು. ಟ್ರೂಕಾಲರ್ ಯಾವ ಲೆವೆಲ್ಗೆ ನಮ್ಮ ಡೇಟಾನ ಆಕ್ಸೆಸ್ ಮಾಡುತ್ತೆ ಅಂದರೆ, ಈವನ್ ನಮಗೆ ಬ್ಯಾಂಕಿಂದ ಒಂದು ಟ್ರಾನ್ಸಾಕ್ಷನ್ ಬಂದರೂ ಮಾನಿಟರ್ ಮಾಡಿ ಒಂದು ವೇಳೆ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಲೋ ಬ್ಯಾಲೆನ್ಸ್ ಇದ್ದರೆ ಟ್ರೂಕಾಲರ್ ಲೋನ್ ಕೊಡೋದಕ್ಕೆ ಅಪ್ರೋಚ್ ಮಾಡುತ್ತೆ. ಇದೇ ಪ್ರಾಬ್ಲಮಿಂದ 2020 ಇಂಡಿಯನ್ ಆರ್ಮಿ ನಮ್ಮ ಸೋಲ್ಜರ್ಸ್ಗೆ ಟ್ರೂಕಾಲರ್ನ ಬ್ಯಾನ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿಲ್ಲ ಅಲ್ಲ? ಸೊ ರೀಲ್ ಇಷ್ಟ ಆಗಿದ್ರೆ ಏನು ಮಾಡಬೇಕು? ಕನ್ನಡ ಅನ್ಬಾಕ್ಸ್ನ ಫಾಲೋ ಆಗಿ.